ಎಲ್ಲ ತಂದಾಯ್ತು. ಈಗ ಇದನ್ ಮಾಡ್ಬೇಕು, ಏನ್ ಮಾಡೋದು, ಹೆಂಗ್ ಮಾಡೋದು? ಕರೆಕ್ಟ್, ಮೊಬೈಲ್ ಇದೆಯಲ್ಲ ಅದ್ರಲ್ಲಿ ನೋಡ್ಕೊಂಡು ಮಾಡಿದ್ರಾಯ್ತು. ಇದು ಕಟ್ ಮಾಡಾಯ್ತು, ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಇದಕ್ಕೆ ಉಪ್ಪಿದು, ಇದಕ್ಕೆ ಬೆಲ್ಲ ಹಾಕ್ಬೇಕು. ಬೆಲ್ಲ ಒಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯ? ಶಿವು, ಏ ಕುಕ್ರ, ಇಲ್ಲಿದ್ದೀನಿ, ಬಾ 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 ಬಾ. ಆ ಬಾಳಲ್ಲಿ ಬಂದ ಹೆಂಡತಿಗೆ ಬಿಸಿ ಬಿಸಿ ಜ್ಯೂಸಾ? ಬಿಸಿ ಬಿಸಿ ಗಂಡ ಮಾಡಿರೋ ತಣ್ಣ ತಣ್ಣಗಿರೋ ಜ್ಯೂಸ್ ತಗೋ, ಸೇವಿಸ್ಕೋ. ನಾನ್ ಸೇವಿಸ್ಕೊಳಕ್ ಬಿಡು, ನೀನ್ ಇದಕ್ಕೇನು ಸೇರ್ಸಿಲ್ಲ ತಾನೆ? ಯಾವತ್ತಾದ್ರೂ ನಾನು ಹಂಗ್ ಮಾಡಿದೀನ ದೃಷ್ಟಿ? ಯಾಕೆ ಶಿವು, ಮರ್ತೋಯ್ತಾ, ನೆನ್ಪಿಸ್ಬೇಕಾ? ಕೇಳಕ್ ನನಗೂ ಆಸೆನೆ, ಆದ್ರೆ ಏನ್ ಮಾಡ್ಲಿ, ಆಳಾದ್ ನನ್ಗೆ ನೆನ್ಪಾಗೋಯ್ತು, ಹೋಗ್ಲಿ ಬಿಡು ಬೇಡ. ಆದ್ರೂ ನೀನು ಕುಡ್ದಾಗ್ಲೆ ಸಾಕಾದ ಮಾತಾಡೋದು. ಓಹೋ ಅಲ್ಲ, ಓ ಅಮ್ಮ, ಆವರೆಗೂ ಮಾತಾಡ್ಬಿಟ್ಟಿದ್ಯಾ ನೀನು? ಏನಿಲ್ಲ, ಸುಮ್ನಿರು, ನಾನ್ ಆತರ ಎಲ್ಲ ಏನು ಮಾತಾಡಿಲ್ಲ. ಏನೋ, ನಾನ್ ಸುಳ್ಳು ಹೇಳ್ತೀನಿ ಹಾಗಾದ್ರೆ? ಆದ್ರೂ ನೀನ್ ಅವತ್ ಸಾಕಾದಾಗೆ ಮಾತಾಡ್ದೆ, ನನ್ಗೆ ಇನ್ನೊಂದ್ಸಲ ಕೇಳ್ಬೇಕು ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಇನ್ನೊಂದ್ಸಲ ಕೂಡ್ಸೋಣ ಅಂತ. ಹಾಗೇನಾರು ಮಾಡಿದ್ರೆ ಇದೇ ನಿನಗ್ ಮಾರಿ ಹಬ್ಬ. ಹೋಗ್ಲಿ ಬಿಡು, ಆಯ್ತು, ನಾನ್ ಮದ್ವೆ ಆಗಿರೋದೇ ಮಾರಿ ಅನ್ಕೊಂಡು ಸುಮ್ನೆ ಇದ್ಬಿಡ್ತೀನಿ. ತಗೋ ಕುಡಿ. ಹೌದಾ, ಸಕ್ಕರೆ ಹಾಕಿದ್ನಲ್ಲ ನಾನು. ಸಿಕ್ಕಾಪಟ್ಟೆ ಹುಳಿ ಇದೆ. ಹೌದಾ, ಕುಡಿಲಿ. ಏ ನಿನ್ ಬಾಯಿಗಿಷ್ಟು, ಎಷ್ಟು ಸ್ವೀಟ್ ಆಗಿದೆ. ಸ್ವೀಟಾ? ಹಂಗಂದ್ರೆ ನನ್ನ ನಾಲ್ಗೆ ಸುಳ್ಳು ಹೇಳ್ತಿದ್ಯಾ? ಇರ್ಬೋದು, ಆದ್ರೆ ನಮ್ ನಾಲ್ಗೆ ಹರಿಶ್ಚಂದ್ರನ್ ಕಾಲದಲ್ಲಿ ರೆಡಿ ಆಗಿರೋದು, ಯಾವತ್ತಿಗೂ ಸುಳ್ಳು ಹೇಳೋದೇ ಇಲ್ಲ. ತಗೋ ಕುಡಿ ಕುಡಿ ಕುಡಿ. ತುಂಬಾನೇ ಹುಳಿ ಇದೆ. ತಲೆಗಿಷ್ಟು, ನಾನ್ ಕುಡಿದ್ ಕೊಟ್ಮೇಲೆ ಆದ್ರೂ ಸ್ವೀಟ್ ಆಗಿರ್ಬೇಕು ಅಂತ ಹೇಳ್ಬೇಕು ತಾನೆ. ಅದು 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 ಸಿಕ್ಕಾಪಟ್ಟೆ ಹುಳಿ ಇದೆ ಶಿವು. ಅಯ್ಯಕ್ಕ, ಈಗ ಏನಾದ್ರೂ ಸಿಕ್ಕಿದ್ರೆ ಈಗ ತಲೆ ಮೇಲೆ ಹಾಕೋದು ನಿನಗೆ. ಏನಾಯ್ತು ಜಾನು, ಮೀಟ್ ಮಾಡಿದ್ರಾ? ಹೀಗ ಅನ್ನಿಸ್ತು, ಇಷ್ಟ ಆಗಿದವನ ಹತ್ರ ಆದ ತಾನೆ? ಹೇಳು ಜಾನು, ನೀನೇನ್ ಕೇಳ್ದೆ, ಅವನೇನ್ ಹೇಳ್ದ, ಏನಾರು ಹೇಳು ಅಟ್ಲೀಸ್ಟ್. ಅವನಿಗೆ ಕೇಳೋದಕ್ಕೆ ಅವಕಾಶ ಕೊಡ್ಲಿಲ್ಲ, ಎಲ್ಲ ನಾನೇ ಹೇಳ್ಬಿಟ್ಟೆ. ಇದು ಸ್ಪೀಡು ಅಂದ್ರೆ ಏನ್ ಹೇಳಿದ್ರಿ? ನನ್ನ ಪೂರ್ವ ಜನ್ಮದ ಕಥೆ. ಏನಿದಿ ಗ್ರಹಚಾರವೋ, ಏನಿದಿ ವನವಾಸವೋ,
ಇದೇನಿದು, ಎಷ್ಟು ಕಡಿದ್ರು ಬೆಣ್ಣೆನೆ ಬರ್ತಿಲ್ಲ. ಗತಿ ನನಗೆ ತಂದೆಯೋ ಬಂತಲ್ಲ ಸದ್ಯ ಬೆಣ್ಣೆ. ಏನಿದಿ ಗ್ರಹಚಾರವೋ ಹಬ್ಬ ಅಂತೂ ಬೆಣ್ಣೆ ಬಂತು. ಇನ್ನೇನಿದ್ರು ತುಪ್ಪ ಮಾಡೋದೊಂದು ಬಾಕಿ. ತುಪ್ಪ ಒಂದಾದ್ರೆ ಅಷ್ಟೇ ಸಾಕು. ಜಾನು, ಏನಾಗಿದೆ ನಿನಗೆ? ಈ ವಿಷಯ ಯಾಕೆ ಹೇಳ್ದೆ? ಅಲ್ಲ ಜಾನು ಅವ್ರೆ, ನಾವ್ ನಿಮ್ಗೆ ಹೇಳಿ ಕಳಿಸಿದ್ದೇನು, ನೀವು ಹೇಳಿ ಬಂದಿರೋದೇನು, ಆ ಹುಡುಗ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾನೆ? ಜಾನು, ಕುಮಿ ಕುಮ್ಮಿನೆ ನಿನ್ ಕುಮ್ಮಿನೆ. ಏ, ನಿನ್ ಹರಿಕತೆ ಹೇಳಕ್ ಹೋಗಿದ್ಯಾ ಅಲ್ಲಿ? ನಿನ್ ಹರಿಕತೆ ಕೇಳಿ ಅವ್ನ ಒಪ್ಕೋಬಾರ್ದಂತ ಅಲ್ಲಿ ಹೋಗಿದ್ಯಾ? ಅಲ್ಲ ಕುಮ್ಮಿ. ಸುಮ್ನಿರು ಜಾನು, ಈ ತರ ನಾಟಕ ಎಲ್ಲ ಯಾಕೆ ಮಾಡ್ತೀಯ? ಇದಕ್ಕೆ ಅಲ್ಲಿಗೆ ಯಾಕೆ ಹೋಗ್ಬೇಕಾಯ್ತು ನೀನು? ಓಹೋ, ಅಪ್ಪ ಒಂದ್ ಎರಡು ನಿಮಿಷನಾದ್ರೂ ಸಂತೋಷ ಪಡ್ಲಿ, ಒಂದು ಕ್ಷಣನಾದ್ರೂ ಆನಂದ ಪಡ್ಲಿ, ಆಗ ಒಂದೇ ಸಾರಿ ಅವನ ಹೃದಯನ ನುಚ್ಚು ನೂರು ಮಾಡ್ಬಿಡೋಣ ಅನ್ನೋ ಆಸೆ ನಾ ನಿನ್ಗೆ. ಕುಮ್ಮಿ, ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಜಾನು. ನೀ ಒಂದ್ ನಿಮಿಷ ನನ್ ಮಾತು ಕೇಳು. ಏನು, ನಮ್ಮ ಹತ್ರನು ಹೊಸ ಕತೆ ಹೇಳ್ತೀಯಾ? ಸರ್, ಒಂದ್ ನಿಮಿಷ. ಏ, ನೀನ್ ಸುಮ್ನಿರಮ್ಮ, ಯಾಕೆ ನನ್ ಮಗಳ ಜೊತೆ ನಾ ಒಂದ್ ಎರಡು ನಿಮಿಷನ ಮಾತಾಡ್ಬಾರ್ದಾ? ಅಲ್ಲ ಜಾನು, ಬಂಗಾರದಂತ ಹುಡುಗ ಅವನು, ಅವನಿಗೂ ಸಾವಿರ ಆಸೆ ಇರುತ್ತೆ, ಅದಕ್ಕೆಲ್ಲ ನೀರೆರ್ಚು ಬಂದಿಯಲ್ಲ ನೀನು. ಇಸ್ ಇಟ್ ರೈಟ್? ಕುಮ್ಮಿ, ನನ್ ಕಥೆನ ನನ್ ಪರಿಸ್ಥಿತಿನ ಹೇಳ್ಕೊಳ್ದೆ ಅವನು ನನ್ ಮದ್ವೆ ಹೇಗಾಗೋದಕ್ಕಾಗುತ್ತೆ? ನನ್ನನ್ನೇ ಅರ್ಥ ಮಾಡ್ಕೊಳ್ಳಿಲ್ಲ, ನನ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರ ಜೊತೆ ಜೀವನ ಹೇಗ್ ಸಾಗಿಸ್ಲಿ? ಮದ್ವೆ ಅಂದ್ರೆ ಪ್ರಯಾಣ ಕುಮ್ಮಿ, ಪ್ರಶ್ನೆ ಅಲ್ಲ. ನಿನ್ ಕತೆ ಕೇಳಿದ್ಮೇಲೆ ಯಾವನ ಒಪ್ಪೋದಿಲ್ಲ, ಅಂತ ಕೆಟ್ಟ ಕತೆ ನಿಂದು. ಯಾವ ಕ್ಷಣದಲ್ಲಿ ಇಲ್ಲಿ ಹೆಜ್ಜೆ ಇಟ್ವೋ, ದೆವ್ವ ದೆವ್ವ ಮೆಟ್ಕೊಂಡಿದೆ ನಿನಗೆ. ಈ ಸಂತೋಷ ನೋಡೋದಕ್ಕೆ ನಾನಿನ್ನು ಬದುಕಿದ್ದೀನಿ. ಕುಮ್ಮಿ ಸುಮ್ನಿರಮ್ಮ, ಸಾಕು, ಮಾಡದೆಲ್ಲ ಮಾಡ್ಬಿಟ್ಟು ಈಗ ಸಮಾಧಾನ ಮಾಡ್ತಾ ಇದೀಯಾ? ಅಂಕಲ್ ಹೇಳ್ತಾ ಇರೋದು ಸತ್ಯನೇ ಅಲ್ವಾ ಜಾನು ಅವ್ರೆ? ನೀವು ಇವತ್ತು ಈ ವಿಷಯನ ಹೇಳ್ಬಾರ್ದಾಗಿತ್ತು. ಇಲ್ಲ, ಹೇಳ್ಬೇಕಾಗಿತ್ತು. ನೀ ನನ್ಗೇನ್ ಹೇಳಿದೆ ದೃಷ್ಟಿ, ಮನ್ಸ್ ಹೇಗ್ ಹೇಳುತ್ತೋ ಹಾಗೆ ನಡ್ಕೊ ಅಂತಲ್ವಾ? ನನ್ ಮನ್ಸ್ ಹೇಗ್ ಹೇಳ್ತೋ ಅದನ್ನೇ ನಾನು ಕೇಳ್ದೆ. ನನ್ ಮನ್ಸು ಆ ವಿಷಯನ ಹೇಳು ಅಂತ ಹೇಳ್ದೆ. ಜಾನು, ನೀನ್ ಹೇಳ್ತಿರೋದು ನಿಜನೇ, ಆದ್ರೆ ಕೇಳಿಸ್ಕೊಂಡವ್ರ ದೃಷ್ಟಿಕೋನ ಬೇರೆ ಆಗಿರ್ಬಹುದಲ್ವಾ? ಅಲ್ಲ, ಒಂದಲ್ಲ ಒಂದಿನ ಈ ಸತ್ಯನ ಹೇಳ್ಬೋದಾಗಿತ್ತು. ಮೊದಲನೇ ದಿನನೇ ಹೇಳಿದಿರಾ, ನಿಮ್ಮ ಮೇಲೆ ಅವನಿಗೇನು ಅಭಿಪ್ರಾಯ ಬರ್ಬೋದು. ಅದೂ ಅಲ್ಲದೆ ಇವರಪ್ಪ ಈ ವಿಷಯಕ್ಕೆ ಇಷ್ಟು ಅರ್ಜೆಂಟ್ ಮಾಡಿ ಮದುವೆ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅಂತ ಅಂಕಲ್ ಮೇಲೆ ತಪ್ಪು ತಿಳ್ಕೊಳಲ್ವಾ? ನೀವೇ ಯೋಚನೆ ಮಾಡಿ. ಹೌದು ಜಾನು, ನಾವು ಹೇಳ್ತಿರೋದೇನಾದರೂ ತಪ್ಪಿದ್ರೆ ಹೇಳು. ಎಲ್ಲ ರೆಡಿನಾ? ಹಾ. ಅದು ಸರಿ, ನೀನೇನು ಇಷ್ಟೊಂದು ಬೆವ್ ತರ್ತಿದ್ಯಾ? ಎಸಿಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ಅಭ್ಯಾಸ, ಈಗ ಒಲೆ ಮುಂದೆ ನಿಂತಿದ್ದಾಳಲ್ಲ, ಸ್ವಲ್ಪ ಗ್ಲ್ಯಾಮರ್ ಕಮ್ಮಿ ಆಗಿದೆ. ನಿನಗೆ ಇಷ್ಟು ವಯಸ್ಸಾದರೂ ಅದು ಹೇಗೆ ಗ್ಲ್ಯಾಮರ್ ಮೇಂಟೈನ್ ಮಾಡಿದ್ಯಾ? ಎಲ್ರದ್ದು ಒಂದೇ ಪ್ರಶ್ನೆ, ಇಷ್ಟಾರವರೆಗೆ ವಯಸ್ಸೇ ಆಗಲ್ವಾ ಅಂತ. ಆಂಟಿ ಆಗಿದೆ, ಅದಕ್ಕೆ ಸ್ಕಿನ್ ಟ್ರೀಟ್ಮೆಂಟ್ ತಗೋತಿದ್ದಾಳೆ.